वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। आत्मीय ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023ಕ್ಕೆ ಇವತ್ತು ತೃತೀಯ ಭಾಷೆ ಹಿಂದಿಯಲ್ಲಿ ಫೈನಲ್ ರಿವಿಷನ್ ಅಂತ ಭಾಗ 1ರಲ್ಲಿ ಕೆಲವೊಂದಿಷ್ಟು ವ್ಯಾಕರಣದ ಅಂಶಗಳನ್ನು ಒಟ್ಟಿಗೆ ನಿಮ್ಮ ಮುಂದೆ ಹಂಚಿರ್ಲಿಕ್ಕೆ ಸೊ ಈ ವಿಡಿಯೋನ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಅನ್ನಿಸ್ತದ ಇಲ್ಲಿಂದ ಹೋಪ್ ಪ್ರಶ್ನೆಗಳು ಬರ್ತಾವ, ಯಾಕಂದ್ರೆ ಕಂಟೆಂಟ್ ನೋಡಿದರೆ ತಮಗೆ ಅನ್ನಿಸ್ತದ. ಇನ್ನೊಂದಿಷ್ಟು 2 ವಿಡಿಯೋಗಳಿದ್ದಾವೆ, ಅದನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಅಪ್ಲೋಡ್ಗಳನ್ನು ಮಾಡ್ತೀವಿ. ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದನ್ನು ಒತ್ಬೋದು. ನಾವು ಆಲ್ರೆಡಿ 8ದಲ್ಲಿ ಬಹಳಷ್ಟು ಪ್ರಾಕ್ಟೀಸ್ ಪೇಪರ್ಸ್ಗಳನ್ನು ಬೋರ್ಡೋರ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ ಅವರು ಪ್ಲೇಲಿಸ್ಟ್ ಅದ 5ನೇ ಮತ್ತು 8ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023, ಅದನ್ನು ಒತ್ತಿ ನೋಡ್ಬೋದು. ಸೊ ನೋಡೋಣ ಹಿಂದಿಯಲ್ಲಿ ಇವತ್ತು ಯಾವೆಲ್ಲ ವಿಷಯಾಂಶಗಳು ಇದ್ದಾವೆ ಅನ್ನತಕ್ಕಂಥದ್ದು. ಸೊ ಫಸ್ಟ್ ಒನ್, ಸಮಾನ ಅರ್ಥವಾಲಯ ಶಬ್ದ ಅಂತಕ್ಕಂಥದ್ದನ್ನು ಕೂಡ ಕೇಳ್ತಾರೆ. ಇಲ್ಲಿ ನೆನಪಿನ ಇಟ್ಕೊಳ್ತಕ್ಕಂಥದ್ದು ಚುಟ್ಟಿ ಅಂದರೆ ಪುರ್ಸತ್, ಇದನ್ನು ಅವಕಾಶ ಅಂತಲೂ ಕೂಡ ಕರೀತಾರೆ. ಶಾದಿ ವಿವಾಹ, ಆದರಣೀಯ ಗೌರವಶಾಲಿ, ಕೃಪಾ ದಯಾ ಪ್ರೇಷಕ್ ಭೇಜ್ನೇವಾಲ. ಸೊ ಇನ್ನೂ ಕೆಳಗಿನ ಬಹಳ ಇಂಪಾರ್ಟೆಂಟ್ ಇದ್ದಾವ: ಹಿಮ್ಮತ್, ಸಾಹಸ್, ಬಹಾದೂರಿ, ಪರಾಕ್ರಮ, ಯೋಗ್ಯತಾ, ಜೋಶ್, ಕ್ಷಮತಾ. ಪಾನಿ, ಜಲ್, ವಾರಿ, ನೀರ್, ತೋಯ, ಸಲೀಲ, ಅಂಬು, ಸರ. ಪೇಡ್, ತರು, ವೃಕ್ಷ, ವಿಟಶ, ಪಾದಪ, ದ್ರುಮ. ಪಕ್ಷಿ, ಚಿಡಿಯಾ, ಗಗನಚರ, ಪಖೇರು, ವಿಹಂಗ, ನಭಚರ. ಮಹಿಳಾ, ಔರತ್, ಸ್ತ್ರೀ, ನಾರಿ, ಕಾಮಿನಿ, ರಮಣಿ, ವನಿತಾ, ಕಾಂತ. ತಬಿಯತ್, ಎಸ್ ಸೇಹತ್, ಸ್ವಾಸ್ಥ್ಯ, ಆರೋಗ್ಯ. ಖಾಸ್, ಮುಖ್ಯ, ಘಾಸ್, ತೃಣ. ಶಕ್ಲ, ಮುಖ, ಖೋಜ್, ತಲಾಶ್. ಆಸಾನ್, ಸರಳ್, ಬಾಗ್, ಉದ್ಯಾನ್, ಶರ್ತ್, ಪನ. ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮಾನ ಅರ್ಥವನ್ನು ಕೊಡತಕ್ಕಂಥ ಶಬ್ದಗಳು ಇತ್ತು. ಇನ್ನು ಅನ್ಯಲಿಂಗ ರೂಪಕ್ಕೆ ನೋಡೋದಾದರೆ, ಸೊ ಫಸ್ಟಲ್ಲಿ ಇರ್ತಕ್ಕಂಥದ್ದು ಪುಲ್ಲಿಂಗ ಇದ್ದಾವೆ, ಸೆಕೆಂಡಲ್ಲಿ ಇರ್ತಕ್ಕಂಥದ್ದು ಸ್ತ್ರೀಲಿಂಗ ಇದ್ದಾವೆ. ತಮಗೆ ಪುಲ್ಲಿಂಗ ಶಬ್ದದ ಸ್ತ್ರೀಲಿಂಗನೂ ಕೂಡ ಗೊತ್ತಿರಬೇಕು ಮತ್ತು ಯಾವ ಶಬ್ದ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಅನ್ನೋದನ್ನು ಕೂಡ ಗುರುತಿಸಲಿಕ್ಕೆ ಬರಬೇಕು. ಮಹೋದಯ, ಮಹೋದಯ, ಸದಸ್ಯ, ಸದಸ್ಯ, ಪ್ರಾಚಾರ್ಯ, ಪ್ರಾಚಾರ್ಯ, ಛಾತ್ರ, ಛಾತ್ರ, ಶಿಷ್ಯ, ಶಿಷ್ಯ, ಭಾಯಿ, ಬಹನ್. ಮಾಲಿಕ್, ಮಾಲ್ಕಿನ್, ಬೂಡ, ಬುಡಿ, ದಾದಾ, ದಾದಿ, ಬಾದಶಾಹ, ಬೇಗಂ, ರಾಜ, ರಾಣಿ, ಪಿತಾ, ಮಾತಾ, ಭಾಯಿ, ಬಹನ್. ಇನ್ನು ಅನ್ಯವಚನ ರೂಪಗಳನ್ನು ನೋಡೋದಾದರೆ, ಇವು ಏಕವಚನ ಇದಾವ, ಇವು ಬಹುವಚನ ಇದಾವ. ಇಲ್ಲಿನೂ ಕೂಡ ಅದೇ ತರನಾಗಿ ಕೊಟ್ಟ ಶಬ್ದಗಳಲ್ಲಿ ಯಾವುದು ಏಕವಚನ, ಯಾವುದು ಬಹುವಚನ ಅಂತ ಗುರುತಿಸ್ಲಿಕ್ಕೂ ಬರಬೇಕು. ಆಮೇಲೆ ಏಕವಚನ ಪದಗಳ ಬಹುವಚನ ರೂಪವನ್ನು ಸಹಿತ ತಮಗೆ ಮಾಡಲಿಕ್ಕೂ ಕೂಡ ಬರಬೇಕು. ಗಲ್ತಿ, ಗಲ್ತಿಯ, ಬಾತ್, ಬಾತೆ, ಚಿಟ್ಟಿ, ಚಿಟ್ಟಿಯ. ಸೊ ಇವು ಸ್ವಲ್ಪ ಇಂಪಾರ್ಟೆಂಟ್ ಇದಾವೆ, ನೋಡ್ಕೊಡ್ರಿ. ಇನ್ನು ವಿಲೋಮ ಶಬ್ದ ನೋಡೋಣ, ವಿರುದ್ಧಾರ್ಥಕ ಪದಗಳು: ಬಹುತ್, ಕಮ್, ಪಾಸ್, ದೂರ್, ಬಡಾ, ಛೋಟಾ, ಸುಂದರ್, ಕುರುಪ್, ಅಗ್ರಜ್, ಅನುಜ್, ಅಚ್ಛಾ, ಬುರಾ, ದೋಸ್ತ್, ದುಶ್ಮನ್. ಸಚ್, ಝೂಟ್, ಸಮಾನ್, ಅಸಮಾನ್, ಅಂದರ್, ಬಾಹರ್, ಜನ್ಮ, ಮೃತ್ಯು, ಜನನ, ಮರಣ, ಆಸಾನ್, ಮುಷ್ಕಿಲ್, ಗರೀಬ್, ಅಮೀರ್, ಅಪನಾ, ಪರಾಯ. ಬಡೆ, ಛೋಟೆ, ದಿನ್, ರಾತ್, ಬಹುತ್, ಕಮ್, ಹಾರ್, ಜೀತ್, ಬಡಾ, ಛೋಟಾ, ಆಗೆ, ಪೀಚೆ. ಇವಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಲೋಮ ಶಬ್ದಗಳು ಇತ್ತು. ಇನ್ನು ಮುಹಾವರಿಗಳು ಬರ್ತಾವ, ಇವುಗಳು ಕೂಡ ಬಹಳ ಮೋಸ್ಟ್ ಆಗಿ ತಾವೇನು ಮಾಡಬೇಕು ಇದರ ಅರ್ಥ ತಮಗೆ ಗೊತ್ತಿರಲೇಬೇಕು. ಪಸೀನಾ ಬಹಾನ ಅಂದರೆ ಪರಿಶ್ರಮಕರಣ, ಹಿಮ್ಮತ್ನ ಹಾರ್ನ ಅಂದರೆ ಧೀರಜ್ ರಕ್ನ, ಭೀಡಾ ಉಟಾನ ಅಂದರೆ ಜಿಮ್ಮೇದಾರಿ ಲೇನ, ಫುಲ ನ ಸಮಾನ ಅಂದರೆ ಅತ್ಯಂತ ಪ್ರಸಂತ ಹೋನ, ಘೋಡೆ ಚಕ್ಕರ್ ಸೋನ ಅಂದರೆ ನಿಶ್ಚಿಂತ ರಹನ, ಉಂಗ್ಲಿ ಪರ್ ನಚಾನ ಅಂದರೆ ವಶ್ಮೆ ರಕ್ನ, ಅಂಕೆ ಖುಲ್ನ ಅಂದರೆ ಹೋಶಾನ, ಆಗ್ ಬಬುಲ ಹೋನ ಅತ್ಯಂತ ಕ್ರೋಧಿತ ಹೋನ, ಮುಹಕಿ ಖಾನ ಬುರಿ ತರ ಹಾರ್ನ, ಉಲ್ಲು ಬನಾನ ಮೂರ್ಖ ಬನಾನ, ಜಾಲ್ಮೆ ಫಸಾನ ವಶ್ಮೆ ಕರ್ನ, ಅಕ್ಲ ಕ ದುಶ್ಮನ್ ಮೂರ್ಖ ಬುದ್ಧಿಹೀನ, ಕಮರ್ ಕಸ್ನ ತಯಾರ್ ಹೋನ, ಟಾಂಗ್ ಅಡಾನ ರುಕಾವಟ್ ಡಾಲ್ನ, ಕಿಸ್ಮತ್ ಖುಲ್ನ ಭಾಗ್ಯ ಚಮಕ್ನ,
ಬಾಂಡಾ ಫೋಡ್ನ ಫೋಲ್ ಖೋಲ್ನ ಅಂತಕ್ಕಂಥದ್ದು ಆಗ್ತದೆ. ಸೊ ಇಲ್ಲಿ ಸಮಾನ ಅರ್ಥ ಆಗಿರ್ಬೋದು, ವಿಲೋಮ ಶಬ್ದಗಳಾಗಿರ್ಬೋದು, ಆಮೇಲೆ ಲಿಂಗ ಆಗಿರ್ಬೋದು, ವಚನಗಳಾಗಿರ್ಬೋದು, ಮುಹಾವರೆ, ಇವು ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಈ ಪ್ರಶ್ನೆಗಳನ್ನು ಪರೀಕ್ಷೆಗಳಲ್ಲಿ ತಲಾ ವಿಭಾಗದಿಂದ ಒಂದೊಂದು ಪ್ರಶ್ನೆಗಳನ್ನು ನಿಮಗೆ ಕೇಳೇ ಕೇಳ್ತಾರೆ. ಸೊ ಆ ಕಾರಣಕ್ಕಾಗಿ ನಾವೇನು ಮಾಡಿದ್ದೀವಿ, ಇಲ್ಲಿಯವರೆಗೆ ಒಂದು ಕಡೆ ಲಿಸ್ಟ್ ವರ್ಕ್ಗಳನ್ನು ಮಾಡಿದ್ದೀವಿ. ಇದರಿಂದ ನಿಮಗೆ ಓದಲಿಕ್ಕೆ ಏನಾಗ್ತದೆ, ಬಹಳಷ್ಟು ಸರಳ ಆಗ್ತದೆ. ಒಂದ್ಸರಿ ಎಕ್ಸಾಮ್ಗಿಂತ ಮುಂಚೆ ಇವುಗಳನ್ನು ರಿವೈಸ್ ಮಾಡಿದರೆ ಸಾಕು, ಇಲ್ಲಿಂದ ಕ್ವಶನ್ಸ್ಗಳನ್ನು ತಾವುಗಳು ಖಂಡಿತವಾಗಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡ್ತೀವಿ. ಇನ್ನು ಏಕಲ್ ಶಬ್ದ ಅಂತಿದ್ದ ವಿದ್ಯಾರ್ಥಿಗಳೇ, ಅದರಲ್ಲಿ ಒಂದು ನಾಲ್ಕು ನೆನಪಿಟ್ಕೊಡ್ರಿ. ಜೋ ಪತಿ ಪತ್ನಿ ಹೋ ದಂಪತಿ ಅಂತಾರೆ, ಜಿಸ್ಕಿ ಕೋಯಿ ಸಂತಾನ ಹೋ ನಿಸ್ಸಂತಾನ್ ಅಂತಾರೆ, ರಾಹ ಪರ್ ಚಲನೆ ವಾಲ ರಾಹಗೀರ್ ಅಂತಾರೆ, ಜೋ ಪಡಾಲಿಕಾನ ಹೋ ಅನ್ಪಡ್ ಅಂತ ಕರೀತಾರೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ಬಹಳಷ್ಟು ಶಾರ್ಟಾಗಿ ನಿಮಗೆ ಏಟ್ತದಲ್ಲಿ ಬೇಕಾಗ್ತಕ್ಕಂಥ ಸಮಾನ ಅರ್ಥ, ಎಸ್ ಅನ್ಯವಚನ, ಅನ್ಯಲಿಂಗ, ವಿಲೋಮ ಶಬ್ದ, ಮುಹಾವರೆ, ಆಮೇಲೆ ಕೆಲವೊಂದಿಷ್ಟು ಏಕಲ್ ಶಬ್ದಗಳನ್ನು ನಾನು ನಿಮ್ಮ ಜೊತೆಗೆ ಏನು ಮಾಡಿದ್ದೀನಿ, ಸೇರನ್ನು ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ನಿಮಗೆ ಗ್ರಾಮರ್ಗಳಿಗೆ, ಅದು ಕಾರಕ ಆಗಿರ್ಬೋದು, ಓಕೆ ಗಿಣತಿ ಆಗಿರ್ಬೋದು, ಅಭಿನವ ಗೀತ ಪದ್ಯದ ಭಾವಾರ್ಥ, ಚುಟ್ಟಿ ಪತ್ರ, ಆಮೇಲೆ ಭಾರತೀಯ ತ್ಯೋಹಾರ ಆಗಿರ್ಬೋದು, ಸಂತುಲಿತ ಆಹಾರ ಆಗಿರ್ಬೋದು, ಆ ಒಂದು ಕಂಟೆಂಟ್ಗಳ ಬಗ್ಗೆ ನಾನು ಏನು ಮಾಡ್ತೀನಿ, ನಿಮಗೆ ಹೆಚ್ಚೆಚ್ಚು ಒತ್ತುಗಳನ್ನು ಕೊಡ್ತೀನಿ. ಸೊ ಟಾರ್ಗೆಟ್ ಇದೆ, ಒಂದು 40ಕ್ಕೆ ತಾವೆಲ್ಲರೂ ಕೂಡ 30ಕ್ಕಿಂತ ಹೆಚ್ಚಾದರೂ ಅಂಕಗಳನ್ನು ಗಳಿಸಲೇಬೇಕು ಹಿಂದಿ ವಿಷಯದಲ್ಲಿ ಅನ್ನೋದು ನಮ್ಮ ಒಂದು ಗುರಿ. ಆ ಕಾರಣಕ್ಕಾಗಿ ನಾವು ಈ ತನ್ನಾಗಿರ್ತಕ್ಕಂಥ ವಿಡಿಯೋಗಳನ್ನು, ಅಪ್ಡೇಟ್ಗಳನ್ನು ಮಾಡ್ತಾ ಇದ್ದೀವಿ. ಹಿಂದಿಯಲ್ಲಿ ಅಷ್ಟೇ ಅಲ್ಲದೆ ನಾವು ಸಮಾಜ ವಿಜ್ಞಾನದಲ್ಲಿಯೂ ಕೂಡ ಪ್ರತಿ ಪಾಠದ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ಗಳಾಗಿರ್ಬೋದು, ಅವುಗಳನ್ನು ಕೂಡ ಅಪ್ಲೋಡ್ಗಳನ್ನು ಮಾಡ್ತಾ ಇದ್ದೀವಿ. ಕನ್ನಡದಲ್ಲಿಯೂ ಕೂಡ ಹಾಕಿದ್ದೀವಿ. ಸೊ ಅದಕ್ಕೆ ನಾವು ನಿಮಗೆ ಫಸ್ಟಿಗೆ ಹೇಳಿರ್ತಕ್ಕಂಥದ್ದು, ಹಿಂದಿನ ವಿಡಿಯೋಗಳನ್ನೇ ನೋಡದೇ ಇದ್ರಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 5ನೇ ಮತ್ತು 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ March 2023 ಅನ್ನೋ ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿದರೆ ತಾವು ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಸೊ ಮತ್ತೆ ನಾನು ನಿಮಗೆ ಹೊಸದಾಗಿರ್ತಕ್ಕಂಥ ಹೊಸ ಪಾರ್ಟ್ನ ವಿಡಿಯೋದೊಂದಿಗೆ ಸಿಗ್ತೀನಿ. ನಿಮ್ಮೆಲ್ಲರ ಲೈಕ್, ನಿಮ್ಮ ಶೇರ್, ನಿಮ್ಮ ಸಬ್ಸ್ಕ್ರೈಬ್ ನಾವು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವೇಟಿಂಗ್ಗಳನ್ನು ಮಾಡ್ತೀವಿ. ಅವೆಲ್ಲ ಲೈಕು ಸಬ್ಸ್ಕ್ರೈಬ್ಗಳನ್ನು ಮಾಡಿ ಅಂತ ಹೇಳ್ತಾ, ಸಿಗುವ ಹೊಸ ಭಾಗದ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್ ಬಾಯ್.